ಹಾಯ್ ವಿದ್ಯಾರ್ಥಿಗಳೇ ಎನ್ಕರೇಜಿಂಗ್ ಅಕಾಡೆಮಿ ವಿನೋದ್ ಗೆ ಸ್ವಾಗತ ಹಾಗಾದರೆ ವಿದ್ಯಾರ್ಥಿಗಳೇ ನಾವು ಇವತ್ತು ಐದನೇ ತರಗತಿ ಭಾಗ ಒಂದು ಅಧ್ಯಾಯ ಒಂಬತ್ತು ಸುತ್ತಳತೆ ಮತ್ತು ವಿಸ್ತೀರ್ಣ ಅದರಲ್ಲಿ ಇದು ಐದನೇ ವಿಡಿಯೋ ಹಾಗಾದ್ರೆ ವಿದ್ಯಾರ್ಥಿಗಳು ಇವತ್ತು ಚೌಕದ ಸುತ್ತಳತೆ ಬಗ್ಗೆ ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳಿ ರಹೀಮನಲ್ಲಿ ಒಂದು ಕರವಸ್ತ್ರವಿದೆ ಅದರ ಉದ್ದ ಅಗಲಗಳನ್ನು ಅಳತೆ ಪಟ್ಟಿಯ ಸಹಾಯದಿಂದ ಕಂಡುಹಿಡಿಯುತ್ತಾನೆ ಉದ್ದ ನಲವತ್ತು ಸೆಂಟಿಮೀಟರ್ ಅಗಲ ನಲವತ್ತು ಸೆಂಟಿಮೀಟರ್ ಇರುವುದು ತಿಳಿಯುತ್ತದೆ ಆಸಕ್ತಿ ಮೂಡಿ ಕರವಸ್ತ್ರದ ಆಕಾರವಿರುವ ರೇಖಾಕೃತಿಯ ಲಕ್ಷಣಗಳನ್ನು ತಿಳಿಯಲು ಅದರ ಚಿತ್ರವನ್ನು ಈ ರೀತಿ ಬರೆದುಕೊಳ್ಳುತ್ತಾನೆ ಉದ್ದ ಅಗಲಗಳು ಸಮವಾಗಿರುವುದರಿಂದ ಅಳತೆಗಳನ್ನು ಉದ್ದ ಉದ್ದ ಎಂದು ಬರೆದುಕೊಳ್ಳುತ್ತಾನೆ ವಿದ್ಯಾರ್ಥಿಗಳೇ ರೈಮನ ಹತ್ತಿರ ಒಂದು ಕರವಸ್ತ್ರವಿದೆ ಅಂದರೆ ಕರವಸ್ತ್ರ ಅಂದರೆ ಖರ್ಚಿಪ್ ವಿದ್ಯಾರ್ಥಿಗಳೇ ಅದರ ಉದ್ದ ಅಗಲಗಳನ್ನು ಅಳತೆ ಪಟ್ಟಿಯ ಸಹಾಯದಿಂದ ಹಿಡಿತಾನೆ ವಿದ್ಯಾರ್ಥಿಗಳು ಯಾಕೆಂದರೆ ಅದರ ಉದ್ದ ಮತ್ತು ಅಗಲಗಳನ್ನು ಅಳತೆ ಪಟ್ಟಿ ಸಹಾಯದಿಂದ ಹಿಡಿತಾನೆ ವಿದ್ಯಾರ್ಥಿಗಳೇ ಉದ್ದ ಎಷ್ಟಿದೆ ನಲವತ್ತು ಸೆಂಟಿಮೀಟರ್ ಇದೆ ಅಗಲ ನಲವತ್ತು ಸೆಂಟಿಮೀಟರ್ ಇರುವುದರಿಂದ ತಿಳಿಯುತ್ತದೆ ವಿದ್ಯಾರ್ಥಿಗಳೇ ಆಸಕ್ತಿ ಮೂಡಿ ಕರವಸ್ತ್ರದ ಆಕಾರ ಇರುವ ರೇಖಾಕೃತಿಯ ಲಕ್ಷಣಗಳನ್ನು ತಿಳಿಯಲು ಅದರ ಚಿತ್ರವನ್ನು ಅವನು ತೆಗೆದುಕೊಳ್ಳುತ್ತಾನೆ ವಿದ್ಯಾರ್ಥಿಗಳೇ ಅವಾಗ ಉದ್ದ ಅಗಲಗಳು ಏನಾಗಿರುತ್ತವೆ ವಿದ್ಯಾರ್ಥಿಗಳು ಸಮನಾಗಿರುವುದರಿಂದ ಅಳತೆಗಳನ್ನ ಏನೆಂದು ತೆಗೆದುಕೊಳ್ಳುತ್ತಾನೆ ಉದ್ದ ಮತ್ತು ಉದ್ದ ಎಂದು ಬರೆದುಕೊಳ್ಳುತ್ತಾನೆ ವಿದ್ಯಾರ್ಥಿಗಳೇ ರೈಹಿಮನ ಹತ್ತಿರ ಒಂದು ಕರವಸ್ತ್ರ ವಿದ್ಯಾರ್ಥಿಗಳ ಖರ್ಚಿಪ್ ಇದೆ ಅಳತೆ ಪಟ್ಟಿ ತೆಗೆದುಕೊಂಡು ಅದನ್ನು ಅಳತೆ ತೆಗೆದುಕೊಳ್ತಾನೆ ವಿದ್ಯಾರ್ಥಿಗಳು ಹಾಗೆ ವಿದ್ಯಾರ್ಥಿಗಳು ಇಲ್ಲಿ ಏನಿದೆ ಉದ್ದು ನಲವತ್ತು ಸೆಂಟಿಮೀಟರ್ ಇದೆ ವಿದ್ಯಾರ್ಥಿಗಳಿಗೆ ಅಗಲನು ನಲ್ವತ್ತು ಸೆಂಟಿಮೀಟರ್ ಇರುವುದರಿಂದ ಅವನು ಮಾಡ್ತಾನೆ ವಿದ್ಯಾರ್ಥಿಗಳೇ ಎರಡನ್ನು ಏನಂತ ತೆಗೆದುಕೊಳ್ತಾನೆ ಉದ್ದ ಉದ್ದ ಅಂತ ತೆಗೆದುಕೊಳ್ತಾನೆ ವಿದ್ಯಾರ್ಥಿಗಳೇ ಕರವಸ್ತ್ರದ ರೇಖಾಕೃತಿಯ ಲಕ್ಷಣಗಳನ್ನು ಹೀಗೆ ಪಟ್ಟಿ ಮಾಡುತ್ತಾನೆ ಹಾಗೆ ವಿದ್ಯಾರ್ಥಿಗಳು ಮೊದಲನೇದು ಉದ್ದ ಉದ್ದ ಎಂಬ ಎರಡು ಆಯಾಮಗಳಿವೆ ನೀವು ನೋಡಬಹುದು ಉದ್ದ ನಲವತ್ತು ಸೆಂಟಿಮೀಟರ್ ಇದೆ ಅದು ಕೂಡ ಉದ್ದ ಅಂತ ತಗೋತೀವಿ ಇಲ್ಲಿ ಅಗಲ ಕೂಡ ಏನಿದೆ ನಲವತ್ತು ಸೆಂಟಿಮೀಟರ್ ಅದು ಅದನ್ನು ಏನಂತ ನಾವೇನಂತ ತಗೋತೀವಿ ಉದ್ದ ಅಂತ ತಗೋತೀವಿ ಹಾಗಾದ್ರೆ ವಿದ್ಯಾರ್ಥಿಗಳು ಏನಂತ ಬರ್ತೀವಿ ಉದ್ದ ಉದ್ದ ಎಂಬ ಎರಡು ಆಯಾಮಗಳಿವೆದು ಒಂದೇ ಅಳತೆಯ ನಾಲ್ಕು ಬಾಹುಗಳಿವೆ ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಎಲ್ಲ ಬಾಹುಗಳು ಏನಾಗಿದೆ ಒಂದೇ ರೀತಿ ಇದೆ ವಿದ್ಯಾರ್ಥಿಗಳು ಎಬಿನೂ ನಲವತ್ತು ಸೆಂಟಿಮೀಟರ್ ಇದೆ ಬಿ ಸಿ ನೂ ಸೆಂಟಿಮೀಟರ್ ಇದೆ ಸಿ ಡಿ ನೂ ನಲವತ್ತು ಸೆಂಟಿಮೀಟರ್ ಇದೆ ಡಿ ಎ ಕೂಡ ನಲವತ್ತು ಸೆಂಟಿಮೀಟರ್ ಇದೆ ವಿದ್ಯಾರ್ಥಿಗಳೇ ಹಾಗರ ವಿದ್ಯಾರ್ಥಿಗಳು ಇವೆಲ್ಲ ನಾಲ್ಕು ಬಾಹುಗಳು ಒಂದೇ ಅಳತೆಯಲ್ಲಿವೆ ವಿದ್ಯಾರ್ಥಿಗಳೇ ಮೂರನೇದು ನಾಲ್ಕು ಬಾಹುಗಳು ಸಮನಾಗಿರುವುದರಿಂದ ಇದು ಚೌಕ ಅಥವಾ ವರ್ಗ ಅಂತ ಕರಿತೀವಿ ವಿದ್ಯಾರ್ಥಿಗಳೇ ಹಾಗಾದರೆ ವಿದ್ಯಾರ್ಥಿಗಳಿಗೆ ನಾಲ್ಕು ಬಾಹುಗಳು ಒಂದೇ ಅಳತೆ ಹೊಂದಿರುವುದರಿಂದ ಅದನ್ನು ನಾವು ಏನಂತ ಕರಿತೀವಿ ವಿದ್ಯಾರ್ಥಿಗಳೇ ಚೌಕ ಅಥವಾ ವರ್ಗ ಅಂತ ಕರಿತೀವಿ ವಿದ್ಯಾರ್ಥಿಗಳೇ ರಹೀಮನು ಈ ಚೌಕಾಕಾರ ಕರವಸ್ತ್ರದ ಸುತ್ತಳತೆಯನ್ನು ಅಳತೆ ಪಟ್ಟಿ ಉಪಯೋಗಿಸಿ ಕಂಡುಹಿಡಿಯಲು ಪ್ರಯತ್ನಿಸುತ್ತಾನೆ ಅವನು ಚೌಕದ ಅಂಚಿನ ಸುತ್ತ ಎ ಇಂದ ಬಿಗೆ ಬಿ ಇಂದ ಸಿ ಗೆ ಸಿ ಇಂದ ಡಿಗೆ ಡಿ ಇಂದ ಅಳತೆ ಮಾಡಿ ಹೀಗೆ ಕೂಡುತ್ತಾನೆ ಚೌಕಾಕಾರ ಕರವಸ್ತ್ರದ ಸುತ್ತಳತೆ ಹಾಗಾದ್ರೆ ಏನಂತ ಬರುತ್ತರ ವಿದ್ಯಾರ್ಥಿಗಳು ಎಂದ ಬಿಗೆ ಕೂಡಿಸು ಬಿ ಇಂದ ಸಿ ಗೆ ಕೂಡಿಸು ಸಿ ಯಿಂದ ಡಿಗೆ ಕೂಡಿಸು ಡಿಯಿಂದ ಹೇಗೆ ಹಗರ ವಿದ್ಯಾರ್ಥಿಗಳೇ ಎಂದ ಬಿಗೆ ಬಿ ಇಂದ ಸಿ ಗೆ ಸಿಯಿಂದ ಡಿಗೆ ಡಿಯಿಂದ ಎಗೆ ಎಲ್ಲ ಏನಿದೆ ವಿದ್ಯಾರ್ಥಿಗಳು ನಲವತ್ತು ಸೆಂಟಿಮೀಟರ್ ಇದೆ ವಿದ್ಯಾರ್ಥಿಗಳಿಗೆ ಹಗರ ವಿದ್ಯಾರ್ಥಿಗಳು ನಾವಿಲ್ಲಿ ಏನು ಬರ್ಕೊಳ್ತೀವಿ ಎ ಇಂದ ಗೆ ಏನಂತ ಬರ್ಕೋತೀವಿ ನಲವತ್ತು ಸೆಂಟಿಮೀಟರ್ ಕೂಡಿಸು ಬಿ ಇಂದ ಸಿ ನಲವತ್ತು ಸೆಂಟಿಮೀಟ್ರ್ ಅಂತ ಬರೆದುಕೊಳ್ತೀವಿ ವಿದ್ಯಾರ್ಥಿಗಳಿಗೆ ಕೂಡಿಸು ಸಿ ಇಯಿಂದ ಡಿಗೆ ನಲವತ್ತು ಸೆಂಟಿಮೀಟರ್ ಕೂಡಿಸು ಡಿಯಿಂದ ಗೆ ನಲವತ್ತು ಸೆಂಟಿಮೀಟರ್ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳು ಎಲ್ಲ ಸೆಂಟಿಮೀಟ್ರ್ನಲ್ಲಿದೆ ಸೆಂಟಿಮೀಟ್ರ್ ಅಂತ ಬರೆದುಕೊಳ್ಳೋಣ ಸೊನ್ನೆ ಕೂಡಿಸು ಸೊನ್ನೆ ಕೂಡಿಸು ಸೊನ್ನೆ ಕೂಡಿಸು ಸೊನ್ನೆ ಕೂಡಿಸು ಹಾಗಾದ್ರೆ ಎಂತ ಬರೆದ್ರಿ ಸೊನ್ನೆ ಅಂತ ಬರೆದ್ರಿ ಈಗ ನಾಲ್ಕು ಕೂಡಿಸು ನಾಲ್ಕು ಎಂಟು ಎಂಟು ಕೂಡಿಸು ನಾಲ್ಕು ಹನ್ನೆರಡು ಹನ್ನೆರಡು ಕೂಡಿಸು ನಾಲ್ಕು ಹದಿನಾರು ಕರ್ ವಿದ್ಯಾರ್ಥಿಗಳು ಏನು ತೋರ್ತಿರೋ ಉತ್ತರ ಒನ್ನೂರ ಅರವತ್ತು ಸೆಂಟಿಮೀಟರ್ ಅಂದರೆ ಚೌಕಾಕಾರ ಕರವಸ್ತ್ರದ ನಾಲ್ಕು ಅಂಚಿನ ಒಂದು ಸುತ್ತಿನ ಅಳತೆಯು ಒನ್ನೂರ ಅರವತ್ತು ಸೆಂಟಿಮೀಟರ್ ಈ ಒಂದು ಸುತ್ತಿನ ಅಳತೆಯು ಚೌಕದ ಸುತ್ತಳತೆ ಇಲ್ಲಿ ಒಂದೇ ಅಳತೆಯ ಅಂದರೆ ನಾಲ್ವತ್ತು ಸೆಂಟಿಮೀಟರ್ನ ನಾಲ್ಕು ಬಾವುಗಳಿವೆ ಆದ್ದರಿಂದ ಚೌಕದ ಸುತ್ತಳತೆಯನ್ನು ಈ ರೀತಿಯು ಕಂಡುಹಿಡಿಯಬಹುದು ಚೌಕಾಕಾರ ಕರವಸ್ತ್ರದ ನಾಲ್ಕು ಅಂಚಿನ ಒಂದು ಸುತ್ತಿನ ಅಳತೆಯು ಎಷ್ಟಿದೆ ವಿದ್ಯಾರ್ಥಿಗಳು ನೂರ ಅರವತ್ತು ಸೆಂಟಿಮೀಟರ್ ಆಗುತ್ತದೆ ವಿದ್ಯಾರ್ಥಿಗಳೇ ಈ ಒಂದು ಸುತ್ತಿನ ಅಳತೆಯು ಹಾಗಾದ್ರೆ ವಿದ್ಯಾರ್ಥಿಗಳು ಈ ಒಂದು ಸುತ್ತಿನ ಅಳತೆಯು ಏನಾಗುತ್ತದೆ ವಿದ್ಯಾರ್ಥಿಗಳೇ ಚೌಕದ ಸುತ್ತಳತೆ ಆಗುತ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ಒಂದೇ ಅಳತೆ ಅಂದರೆ ಹಾಗಾದ್ರೆ ಇಲ್ಲಿ ಏನಿದೆ ವಿದ್ಯಾರ್ಥಿಗಳು ಇಲ್ಲಿ ಒಂದೇ ಅಳತೆ ಇದೆ ವಿದ್ಯಾರ್ಥಿಗಳೇ ಅದು ನಲವತ್ತು ಸೆಂಟಿಮೀಟರ್ ನ ನಾಲ್ಕು ಬಾಹುಗಳಿವೆ ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಎಷ್ಟಿದೆ ನಾಲ್ಕು ನಲವತ್ತು ಸೆಂಟಿಮೀಟರ್ನ ನಲವತ್ತು ಸೆಂಟಿಮೀಟರ್ ನಾಲ್ಕು ಬಾಹುಗಳೇ ವಿದ್ಯಾರ್ಥಿಗಳೇ ಆದ್ದರಿಂದ ಚೌಕದ ಸುತ್ತಳತೆಯನ್ನು ಈ ರೀತಿಯೂ ಕೂಡ ಬರಿಬಹುದು ವಿದ್ಯಾರ್ಥಿಗಳ ಕಂಡುಹಿಡಿಯಬಹುದು ವಿದ್ಯಾರ್ಥಿಗಳೇ ಚೌಕದ ಸುತ್ತಳತೆಯು ಏನಂತ ಬರ್ತಿರೋ ವಿದ್ಯಾರ್ಥಿಗಳು ನಾಲ್ಕು ಗುಂಡ್ಲೆ ಉದ್ದ ಅಂದರೆ ಏನಂತ ಬರೀತಿರೋ ವಿದ್ಯಾರ್ಥಿಗಳಿಗೆ ನಾಲ್ಕು ಗೊಂದ್ ನಲವತ್ತು ಸೆಂಟಿಮೀಟರ್ ಹಾಗಾದ್ರೆ ಗೊಂದಲ ಸೊನ್ನೆ ಸೊನ್ನೆ ನಾಲ್ಕು ನಾಲ್ಕಲೆ ಹದಿನಾರು ಒಂದು ಅರವತ್ತು ಸೆಂಟಿಮೀಟರ್ ಆದ್ದರಿಂದ ಚೌಕದ ಸುತ್ತಲತ್ತ ಏನಂತ ಬರ್ತಿರೋ ಸೂತ್ರ ವಿದ್ಯಾರ್ಥಿಗಳಿಗೆ ನಾಲ್ಕು ಗುಂಡ್ಲೆ ಉದ್ದ ಅಂತ ಬರೀತಿರೋ ವಿದ್ಯಾರ್ಥಿಗಳೇ ಇದು ನಿಮಗೆ ಬಹಳ ಮುಖ್ಯವಾದದ್ದು ವಿದ್ಯಾರ್ಥಿಗಳು ಯಾಕಂದರೆ ಪ್ರತಿಯೊಂದು ಇನ್ನು ನೀವು ಐದರಿಂದ ಹತ್ತನೇ ತರಗತಿವರೆಗೂ ಈ ಸೂತ್ರವನ್ನು ನೀವು ಉಪಯೋಗಿಸ್ತಾ ಇರೋ ವಿದ್ಯಾರ್ಥಿಗಳೇ ಚಟುವಟಿಕೆ ಒಂದು ಸುತ್ತಲಿನ ಪರಿಸರದಲ್ಲಿ ಕಾಣುವ ದೊರೆಯುವ ಚೌಕಾಕಾರದ ವಸ್ತುಗಳನ್ನು ಸಂಗ್ರಹಿಸಿ ಅವುಗಳ ಸುತ್ತಳತೆ ಕಂಡುಹಿಡಿಯಿರಿ ನೀವು ನಿಮ್ಮ ಶಾಲೆಯಲ್ಲಿ ಹೊರಗಡೆ ಎಲ್ಲಾದರೂ ನಿಮಗೆ ಕಾಣುವ ಅಥವಾ ದೊರೆಯುವ ಚೌಕಾಕಾರದ ವಸ್ತುಗಳನ್ನು ಸಂಗ್ರಹಿಸಿಕೊಂಡು ಏನು ಮಾಡಿ ವಿದ್ಯಾರ್ಥಿಗಳೇ ಅವುಗಳ ಸುತ್ತಳತೆಯನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ಚಟುವಟಿಕೆ ಎರಡು ಬೇರೆ ಬೇರೆ ಬಣ್ಣದ ಹಾಳೆಗಳನ್ನು ತಂದು ಐದು ಸೆಂಟಿಮೀಟರ್ ಆರು ಪಾಯಿಂಟ್ ಐದು ಸೆಂಟಿಮೀಟರ್ ಏಳು ಸೆಂಟಿಮೀಟರ್ ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಹೀಗೆ ಬೇರೆ ಬೇರೆ ಉದ್ದದ ಬಾವಿನ ಚೌಕುಗಳನ್ನು ಕತ್ತರಿಸಿ ತೆಗೆದು ಒಂದು ಡ್ರಾಯಿಂಗ್ ಹಾಳಿಗೆ ಅಂಟಿಸಿ ಅವುಗಳ ಸುತ್ತಳತೆಯನ್ನು ಕಂಡುಹಿಡಿಯಿರಿಟರಲ್ಲಿ ನೀವೇನು ಮಾಡ್ಬೋದು ಬೇರೆ ಬೇರೆ ಬಣ್ಣದ ಕಾರ್ಶೀಟನ್ನು ತಂದು ಐದು ಸೆಂಟಿಮೀಟರ್ ಆರು ಪಾಯಿಂಟ್ ಐದು ಸೆಂಟಿಮೀಟರ್ ಏಳು ಸೆಂಟಿಮೀಟರ್ ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಹೀಗೆ ಬೇರೆ ಬೇರೆ ಉದ್ದದ ಬಾವಿನ ಚೌಕುಗಳನ್ನು ಕತ್ತರಿಸಿ ತೆಗೆದು ಒಂದು ಡ್ರಾಯಿಂಗ್ ಹಾಳಿಗೆ ಅಂಟಿಸಿ ಅವುಗಳ ಸುತ್ತಳತೆಯನ್ನು ಕಂಡುಹಿಡಿಯಬಹುದು ವಿದ್ಯಾರ್ಥಿಗಳೇ ಉದಾಹರಣೆ ಒಂದು ಒಂದು ಚೌಕಾಕಾರ ಮೈದಾನದ ಉದ್ದ ಎಂಬತ್ತು ಮೀಟರ್ ಅದರ ಸುತ್ತಳತೆ ಎಷ್ಟು ದತ್ತಾಂಶ ಬರೆದುಕೊಳ್ತೀವಿ ವಿದ್ಯಾರ್ಥಿಗಳು ಚೌಕದ ಉದ್ದ ಎಷ್ಟಿದೆ ಎಂಬತ್ತು ಮೀಟರ್ ಚೌಕದ ಸುತ್ತಳತೆ ಸೂತ್ರ ಏನಂತ ಬೀರ್ತೀರ ವಿದ್ಯಾರ್ಥಿಗಳೇ ನಾಲ್ಕು ಗುಂಡ್ಲೆ ಉದ್ದ ಹಾಗರ ವಿದ್ಯಾರ್ಥಿಗಳೇ ಎಂತ ಬೀರ್ತೀರ ನಾಲ್ಕು ಗುಂಡ್ಲಿ ಎಂಬತ್ತು ಮೀಟರ್ ಎಂಬತ್ತು ಗುಂಡ್ಲೆ ನಾಲ್ಕು ಹಾಗರ ವಿದ್ಯಾರ್ಥಿಗಳು ನಾಲ್ಕು ಗುಂಡ್ಲೆ ಸೊನ್ನೆ ಸೊನ್ನೆ ನಾಲ್ಕು ಎಂಟ್ಲೆ ಮೂವತ್ತೆರಡು ಹಗರ ವಿದ್ಯಾರ್ಥಿಗಳಿಗೆ ಉತ್ತರಷ್ಟು ಹೊತ್ತು ಮುನ್ನೂರ ಇಪ್ಪತ್ತು ಮೀಟರ್ ಉದಾಹರಣೆ ಎರಡು ಕೊಟ್ಟಿರುವ ರೇಖಾ ಚಿತ್ರದ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಹಗರ ವಿದ್ಯಾರ್ಥಿಗಳು ಚೌಕ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಮೂವತ್ತೆರಡು ಸೆಂಟಿಮೀಟರ್ ಇದೆ ಇಲ್ಲಿ ಕೂಡ ಮೂವತ್ತೆರಡು ಸೆಂಟಿಮೀಟರ್ ಇದೆ ಹಾಗರ ವಿದ್ಯಾರ್ಥಿಗಳ ದತ್ತಾಂಶ ಚೌಕದ ಉದ್ದ ಅಂತ ಬರೆದು ವಿದ್ಯಾರ್ಥಿಗಳೇ ಮೂವತ್ತೆರಡು ಸೆಂಟಿಮೀಟರ್ ಚೌಕದ ಸುತ್ತಳತೆ ಸುತ್ತಲಿನಿಂದ ವಿದ್ಯಾರ್ಥಿಗಳು ನಾಲ್ಕು ಗುಂಡ್ಲೆ ಉದ್ದ ಹಗರ ವಿದ್ಯಾರ್ಥಿಗಳು ಏನಂತ ಬರೀತೀರ ನಾಲ್ಕು ಗುಂಡ್ಲೆ ಮೂವತ್ತೆರಡು ಸೆಂಟಿಮೀಟರ್ ಮೂವತ್ತೆರಡು ಗುಂಡ್ಲೆ ನಾಲ್ಕು ಹಾಗಾದ್ರೆ ವಿದ್ಯಾರ್ಥಿಗಳು ಇಡ್ಲಿ ಎಂಟು ನಾಲ್ಕು ಮೂರಲೆ ಹನ್ನೆರಡು ಹಾಗಾದ್ರೆ ವಿದ್ಯಾರ್ಥಿಗಳ ನಮ್ಮ ಹತ್ರಷ್ಟು ಗೊತ್ತು ನೂರ ಇಪ್ಪತ್ತೆಂಟು ಸೆಂಟಿಮೀಟರ್ ಉದಾಹರಣೆ ಮೂರು ಒಂದು ಚೌಕಾಕಾರ ಮೈದಾನದ ಉದ್ದ ಎಪ್ಪತ್ತೈದು ಮೀಟರ್ ರಿಟಾಳು ಈ ಮೈದಾನ ಸುತ್ತ ಐದು ಸುತ್ತು ಓಡುತ್ತಾಳೆ ಅವಳು ಓಡಿದ ಒಟ್ಟು ದೂರವೆಷ್ಟು ಹಾಗಾದ್ರೆ ವಿದ್ಯಾರ್ಥಿಗಳು ಮೊದಲು ಬರ್ಕೋತಿರ ದತ್ತಾಂಶ ಮೈದಾನದ ಉದ್ದ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಎಪ್ಪತ್ತೈದು ಮೀಟರ್ ಹಾಗಾದರೆ ರಿಟಾಳು ಓಡಿದ ಒಟ್ಟು ಸುತ್ತುಗಳು ಎಷ್ಟು ಐದು ಸುತ್ತುಗಳು ಹಾಗರ ವಿದ್ಯಾರ್ಥಿಗಳು ಮೊದಲು ಏನು ಮಾಡ್ಕೋಬೇಕು ಚೌಕದ ಸುತ್ತಳತೆ ಹಾಗರ ವಿದ್ಯಾರ್ಥಿಗಳು ಸೂತ್ರ ಇದ್ರೆ ನಾಲ್ಕು ಗುಂಡ್ಲಿ ಉದ್ದ ವಿದ್ಯಾರ್ಥಿಗಳು ಏನು ಮಾಡ್ತೀರಾ ನಾಲ್ಕು ಗುಂಡ್ಲಿ ಎಪ್ಪತ್ತೈದು ಮೀಟರ್ ಹಾಗರ ವಿದ್ಯಾರ್ಥಿಗಳನ್ನ ಏನು ಮಾಡಬೇಕು ಮೊದಲಲ್ಲಿ ಎಪ್ಪತ್ತೈದು ಗುಂಡ್ಲಿ ನಾಲ್ಕನ್ನು ಗುಣಿಸ್ಬೇಕು ವಿದ್ಯಾರ್ಥಿಗಳೇ ಹಾಗರ ವಿದ್ಯಾರ್ಥಿಗಳ್ ನಾಲ್ಕೈದಲಿ ಇಪ್ಪತ್ತು ಎರಡು ಇಡ್ತೀರ ಸೊನ್ನೆ ಇಡ್ತೀರ ನಾಲ್ಕು ಹೇಳಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಎರಡು ಮೂವತ್ತು ಹಾಗರ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು ಮುನ್ನೂರು ಮೀಟರ್ ಚೌಕದ ಸುತ್ತಳತೆ ಸಿಕ್ತು ಮುನ್ನೂರು ಮೀಟರ್ ಒಂದು ಸುತ್ತು ಸುತ್ತಲೂ ರಿಟಾಳು ಮುನ್ನೂರು ಮೀಟರ್ ಓಡುವಳು ಹಾಗರ ವಿದ್ಯಾರ್ಥಿಗಳು ಐದು ಸುತ್ತು ಓಡಿದಾಗ ರಿಟಾಳು ಓಡಿದ ಒಟ್ಟು ದೂರ ಹಗರ ವಿದ್ಯಾರ್ಥಿಗಳು ಏನು ಮಾಡ್ತೀರಾ ಮುನ್ನೂರು ಮೀಟರ್ಗೆ ಐದರಿಂದ ಗುಣಿಸ್ತೀರ ವಿದ್ಯಾರ್ಥಿಗಳಿಗೆ ಮುನ್ನೂರು ಮೀಟರ್ಗೆ ಐದನ್ನು ಗುಣಿಸ್ಬೇಕು ವಿದ್ಯಾರ್ಥಿಗಳೇ ಐದು ಗುಂಡ್ಲೆ ಸೊನ್ನೆ ಸೊನ್ನೆ ಐದು ಗುಂಡ್ಲೆ ಸೊನ್ನೆ ಸೊನ್ನೆ ಐದು ಮೂರಲೆ ಹದಿನೈದು ಹಾಗರ ವಿದ್ಯಾರ್ಥಿಗಳು ಎಷ್ಟು ಬಂತು ಒಂದು ಸಾವಿರದ ಐದುನೂರು ಹಗರ ವಿದ್ಯಾರ್ಥಿಗಳು ಏನಂತ ಬರ್ತೀರಾ ಒಂದು ಸಾವಿರದ ಮೀಟರ್ ಹಾಗಾದರೆ ವಿದ್ಯಾರ್ಥಿಗಳು ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು